ಜನರ ಕೂದಲು ಕೂಡ ಕುಂಕಿಲ್ಲ. ಒಳ್ಳೆಯದು ಅದು
ಬಿಚ್ಚಿದೆ, ಮೊಳಗಾಗಿ ಗುಡುಗಿದೆ, ಬೆಟ್ಟಗಳ ಹೇಳಬಾರದ ಹೇಳಬಾರದ ಅಂದ್ರೆ
ತಂದೆಯ ಮರಣವನೇ ನುಡಿಯುತ್ತಿದೆ, ಬಾನಿ ನಿಳಿಯುತ್ತಿದೆ. ಅದೇನದು ದೇವತೆ? ಶಿವ ಸುತ್ತಲೂ ನೋಡುತ್ತಿ ಕುಳಿತು ಸೊಬಗಿನ ಆಕಾರವನ್ನು ದೇವತೆಯಲ್ಲ ಮಗಳೇ, ನಮ್ಮಂತೆ ಅವರು ನುಡಿಯುವುದು ತಿನ್ನುವುದು. ಮಗಳೇ, ನೀ ನೋಡುವ ಈ ಸುಂದರವೇ ಒಳಗಿದ ಆ ಕೋಣೆಯೊಳಗಿದ್ದವನು. ಶೋಕದಿಂದ ಅವನ ಮಗ ಕುಂದಿಕು ತನ್ನ ಸಂಗಾತಿಗಳ ಮನಸ್ಸಿಗೆ ಸಂಚರಿಸುತ್ತಿತ್ತು. ಬಾಯಿಗೆ ಕೈಗೂಡುವುದು ಎಂದು ನೀನಾರು ದೇವಿ ಬಂದಿಲ್ಲ. ನಾಡಿಂದ ಇಳಗೇಳಿ ತಂದಿರುವ ಅಚ್ಚರಿಯು ಇದು ನನ್ನ ತಾಯಿಯ ನಾಡುತ್ತಿ ಹೇಳು. ಅದಕ್ಕೆ ಬರುತ್ತಿಹೆ, ಈಗ ನಗರದ ನಾಯಕನು ನಾನೇ. ಬಿರುದಾಳಿಯ ಸಿಲುಕಿ ನೌಕೆಯ ಮುಳುಗಿ ಮುಳುಗಿದ ತಂದೆ ಸಟೆಯಲ್ಲ ಅನಿಬರು ಮುಳುಗಿದ. ಕಣ್ಣು ಕೂಡುವ ಮುನ್ನ ಎದೆಯೆರಡು ಕೂಡಿದವು. ಯುವಕನ ಒಳ್ಳು ಕುಸಿಯು ನನ್ನುಳಾಡದೆ ಅಪ್ಪಯ್ಯ
ಇನ್ನೆಲ್ಲಿ ಅವನಿದನು? ಅವನು ಹೋದನು, ಇನ್ನು ಬಾರನು. ನಾವಿನ ಎಲ್ಲ ಸೈನಿಕರ ಬಲಗೆ ಬರುತ್ತಿದ್ದೆವು. ವೀರ ಶಿವನಾಯಕನು ಹೊಡೆಯ ಮೀರಿ ಗುಡಿಸಾದನು. ಏನು ಬದುಕಿಲ್ಲವೆಂಬೆಯೇ ನಾಯಕರೇ? ಹುಣ್ಣಿಗೆಣ್ಣೆಯ ಮುಳಿಯುವರೆ ಬಡನಾಯಕ ಬೇಡ, ಮಾತಾಡಬೇಕು. ಮೌನದಲ್ಲೇ ಶಾಂತಿ ಇದೆ. ನಾನು ಅಣ್ಣ
ಎಚ್ಚೆತ್ತು ಕತ್ತಿಗಳ ಮೊರೆಯಿಂದ ತಿಳಿದೆತ್ತಿ ನಿಂತಿದ್ದ
ಆ
ಮೂರ್ತಿನ ಚೆಲುವೆ ನೀ ನನ್ನ ದೇವತೆ.
ನೀವು ಮಂತ್ರಿಗಳಾಗಿ ಇನ್ನೇ ನಿಮಗೆ ಸಂಬಂಧವೇ ಫಲ ನಮ್ಮ ಪುಣ್ಯವೇ ಪುಣ್ಯ. ಇನ್ನು ಹೊರಗಡೆಗೆ ಮಲಗೋನು, ನೀನವನನ್ನು ಕೊಲ್ಲುವೇನು? Thank you.
ಸಮನಾಗಿ ಪೂಜಿಸುವ. ಶಿವಶಿವ ನಾನೊಂದೇ ಬೆದರಲೇತಿದ್ದೀಯ? ಬಾಲ್ಯದಲ್ಲಿ ಎನಿಕೆ ನಿಂತಿರುವ ಕಥೆಗಳನ್ನು ಕೇಳಿದೆವು. ಹೊಟ್ಟೆಯಲ್ಲಿ ಕಣ್ಣುಳ್ಳದಾದವರು, ನೆತ್ತಿಯಲ್ಲಿ ಬಾಯುಳ್ಳ ಮಾನವರು, ಶಿರದಲ್ಲಿ ಕೊಂಬುಳ್ಳ ರಕ್ಕಸರು, ಪಕ್ಕದಲ್ಲಿ ರೆಕ್ಕೆಗಳನ್ನು ಹೊತ್ತಿ ಪಕ್ಕ ಹೊರದು ಕಸಿಯ ಈಗಲಾದರೂ ಕಂಡ ಕಂಡವರೆಲ್ಲ ಕಂಡವೆಂದರೆ ನಮ್ಮದಿರೆ ನಾನು ನಂಬೆ.
ಮಾಮರ ಎಲೆಗಳನ್ನು ಪರಿಗಣಿಸುವಂತೆ
ರೈತಪ್ಪ ಶಾಂತಿಯ ರೀತಿಯಲ್ಲಿ ಮಾಡ್ತಾರ ಅನ್ನೋದನ್ನು ತಿಳಿದುಕೋ. ನಿಜವಾದ ಪಕ್ಷ
ಮತ್ತೆ ಕತ್ತರಿಸಿ